subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಪ್ರತಿಭಾ ಇವತ್ತು ನಿಮಗೆ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನೋಡಿ, ರವೆ ಉಂಡೆದು ಸೆಟ್ ಆಗಿರೋದು ಮಿಕ್ಸು. ಇದು ರವೆ ಉಂಡೆ ಮಿಕ್ಸು, ನಾವು ಇನ್ನು ಲಡ್ಡು ಮಾಡುವಂಥದ್ದು ಮಿಕ್ಸು. ಇವಾಗ ನೋಡಿ, ಮಾಡಿರೋ ಲಡ್ಡುನ ಆ ಮಿಕ್ಸ್ ಕೆಳಗಡೆ ಇದೆ, ಕಟ್ಬಿಟ್ಟು ಆ ಬೌಲಲ್ಲಿ ಇಡೋದು ತೋರಿಸ್ತಾ ಇದ್ದೀನಿ. ಈಗ ಏನೆಲ್ಲ ಬೇಕಂತ ನೋಡೋಣ. ಡೆಸಿಕೇಟೆಡ್ ಕೊಕೊನಟ್ ಪೌಡ್ರು, ರವೆ, ಬಾಂಬೆ ರವೆ ಆರ್ ಫೈನ್ ಸೂಜಿ, ಮತ್ತು ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಮತ್ತು ತುಪ್ಪ, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ಬೇಕಾಗಿದೆ ಇದಕ್ಕೆ ಬೇಕಾಗಿರೋದು. ಹಾಗೆ ಇವಾಗ ನೋಡಿ, 3 teaspoons ತುಪ್ಪನ ಒಂದು ಸಣ್ಣ ಸ್ಪ್ಯಾಟುಲಾದಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದರಲ್ಲಿ 2 tablespoons ಗೋಡಂಬಿ ಹಾಕಿ ಅದನ್ನು ಕೈಯಾಡಿಸ್ಕೋತಾ ಇರಿ. ಬಿಸಿಯಾಗಿದೆ ಅಲ್ವಾ ತುಪ್ಪ, ಅದರಲ್ಲಿ ಕೈ ಆಡಿಸ್ಕೊಳ್ಳಿ. ಆವಾಗ ನೋಡಿ, ಅದು ಲೈಟ್ ಬ್ರೌನ್ ಕಲರ್ ಬಂದು ಕ್ರಿಸ್ಪಿ ಆಗೋಕ್ಕೆ ಶುರು ಆಗುತ್ತೆ. ಈಗ ನೋಡಿ, ಆಯಿತು, ಹೌದಾ, ಕಾಣ್ತಾ ಇದೆಯಲ್ಲ. ಈಗ ಅದಕ್ಕೆ 2 tablespoons ದ್ರಾಕ್ಷಿ ಹಾಕಿ, ಒಣ ದ್ರಾಕ್ಷಿ, ಅದನ್ನು ಅದರಲ್ಲೇ ಕೈ ಆಡಿಸ್ಕೊಳ್ಳಿ. ಅದು ಅದರಲ್ಲೇ ಪಫ್ ಅಪ್ ಆಗಿ ಉಬ್ಬಿ ಬರುತ್ತೆ. ಈಗ 1/4 cup ಅಂದರೆ 1/4 cup ತುಪ್ಪ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಡಿ. ಈಗ ನೋಡಿ, ತುಪ್ಪ ಕರಗ್ತು, ಕರಗಿದ ತುಪ್ಪಕ್ಕೆ 1.5 cup ಚಿರೋಟಿ ರವೆ ಆರ್ ಫೈನ್ ಸೂಜಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ. ಮತ್ತು ಅದನ್ನು 6-8 ನಿಮಿಷದ ತನಕ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಆರೋಮೆಟಿಕ್ ಆಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ. ನೋಡಿ, ಕಲರ್ ಚೇಂಜ್ ಆಯಿತು, ಎಷ್ಟು ಪರಿಮಳಯುಕ್ತ ಆಗಿ ಪರಿಮಳ ಬರ್ತಾ ಇದೆ. ಈಗ ಅದಕ್ಕೆ 1/2 cup ಡೆಸಿಕೇಟೆಡ್ ಕೊಕೊನಟ್ ಪೌಡ್ರ್, ಬೇಕಾದ್ರೆ ನೀವು ಕೊಬ್ಬರಿ ಇರುತ್ತಲ್ಲ ಒಣ ಕೊಬ್ಬರಿ, ಅದರದ್ದು ಬ್ರೌನ್ ಪಾರ್ಟ್ ತೆಗೆದ್ಬಿಟ್ಟು ಅದನ್ನು ಗ್ರೇಟ್ ಮಾಡಿ ಹಾಕ್ಬೋದು. ಈಗ ಅದನ್ನು 1 ನಿಮಿಷದ ತನಕ ಅದರಲ್ಲೇ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿ ಬಂತು. ಈಗ ಅದನ್ನು ಒಂದು ಬದಿಲಿ ತೆಗೆದಿಟ್ಬಿಟ್ಟು ಇನ್ನೊಂದು ಪ್ಯಾನಲ್ಲಿ 1/2 cup ನೀರು ಹಾಕ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿಡಿ. ಅದಿನ್ನೇನಪ್ಪ ಕಾಯ್ತಾ ಇದೆ ನೋಡಿ ಅನ್ಬೇಕಾದ್ರೆ, ಅದಕ್ಕೆ 1.5 cup ಸಕ್ಕರೆ ಹಾಕಿ, ಎಷ್ಟು ರವೆ ತೊಗೋತಿರೋ ಅಷ್ಟೇ ಸಕ್ಕರೆ. ಈಗ ಅದನ್ನು ಕೈ ಆಡಿಸ್ಕೋತಾ ಇರಿ, ಲೋ ಫ್ಲೇಮಲ್ಲೇ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ, ಸಕ್ಕರೆ ಕರಗ್ತಾ ಇದೆ, ಕರಗ್ತು, ಕಾಣತ್ತಲ್ಲ. ಈಗ ಅದು ನೊರೆ ಬರೋಕ್ಕೆ ಶುರು ಆಗುತ್ತೆ. ನೋಡಿ ನೋಡಿ, ಹೆಂಗೆ ನೊರೆ ಬರ್ತಾ ಇದೆ ಅಲ್ವಾ. ಈಗ ನೊರೆ ಬಂದಮೇಲೆ ನಮಗೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು, ಒಂದು ಎಳೆ ಪಾಕ. ನೋಡಿ, ಈಗ ಬಂದಿಲ್ಲ, ಈಗ ಮತ್ತೆ ಟ್ರೈ ಮಾಡೋಣ. ಈಗ ಬಂತು, ಈಗ ಒಂದೆಳೆ ಪಾಕ ಬಂತು. ಒಂದೆಳೆ ಪಾಕ ಕರೆಕ್ಟಾಗಿ ಬಂದರೆ ನೀವು ಈ ಲಡ್ಡುನ 6-8 ಗಂಟೆ ನಂತರನೂ ಕಟ್ಬೋದು. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ 1 teaspoon. ಹಾಗೆ ಈ ಹುರಿದಿದ್ದು ರವೆ ಇದೆಯಲ್ಲ, ಇದು ಪೂರ್ತಿ ತಣ್ಣಗಾಗಬೇಕು. ನೀವು ಬೆಳಿಗ್ಗೆ ಹುರಿದ್ಬಿಟ್ಟು ಸಾಯಂಕಾಲ ಲಾಡು ಮಾಡಿದ್ರೂ ಅಡ್ಡಿ ಇಲ್ಲ, ನಾನು ಹಾಗೆ ಮಾಡಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಪೂರ್ತಿ ರೂಮ್ ಟೆಂಪ್ರೇಚರ್ಗೆ ಒಂಚೂರು ಬಿಸಿ ಅಲ್ಲ, ಒಂಚೂರು ಸ್ವಲ್ಪ ಇದು ವಾರ್ಮ್ ಕೂಡ ಇರಬಾರ್ದು. ಈಗ ಅದನ್ನು ನಾವು ಹುರಿದಿದ್ದು ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನ ಹಾಕ್ಕೊಳ್ಳಿ. ಮತ್ತು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ನೀವು ಮಿಕ್ಸ್ ಕೊಡ್ತಾ ಕೊಡ್ತಾ ಇರಬೇಕಾದ್ರೆ ಅದು ಸೆಟ್ಟಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ಟಾಗುತ್ತೆ. ನೋಡಿ ಈ ಮಿಕ್ಸ್ ಇದೆಯಲ್ಲ, ಇದನ್ನ ನೀವು ಬೆಳಿಗ್ಗೆ ಮಾಡಿದರೆ ಈ ಮಿಕ್ಸ್ನ ನೀವು ಸಾಯಂಕಾಲನೂ ಕಟ್ಬೋದು ಲಾಡು. ಇದು ನೋಡಿ ಹೇಗಾಗಿದೆ, ನಿಮಗೆ ಮಿಕ್ಸ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಎಷ್ಟೋ ಹೊತ್ತಾಯಿತು ನಾನು ಮಾಡಿಬಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ಟ್ರಿಂಗ್ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಅದು ಕರೆಕ್ಟಾಗಿ ಬಂದುಬಿಟ್ರೆ ಮತ್ತು 1.5 cup ರವೆಗೆ 1.5 cup ಸಕ್ಕರೆ ಫೈನ್ ಸೂಜಿನೇ ತೊಗೊಂಡ್ರೆ ಒಳ್ಳೆಯದು. ನೋಡಿ ಈಗ ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ಲಾಡು ಕಟ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬೈಂಡ್ ಆಗಿಬಿಡ್ತು ನೋಡಿ ಅಲ್ವಾ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೈಂಡ್ ಆಗಿಬಿಡ್ತು ನೋಡಿ ಸ್ನೇಹಿತರೆ. ಈಗ ಅದನ್ನು ನಿಮ್ಮ ಕೈ ಅಂಗೈಯಲ್ಲಿ ಇಟ್ಬಿಟ್ಟು ಒಂದು ಸತಿ ರೋಲ್ ಮಾಡಿದ್ರೆ ಅದಕ್ಕೊಂಥರ ಶೈನಿಂಗ್ ಬರುತ್ತೆ ನೋಡಿ. ಈಗ ಅದನ್ನು ಬೌಲ್ನಲ್ಲಿ ಇಡಿ. ಈ ಅಳತೆಯಲ್ಲಿ ನಿಮಗೆ 20-22 ಲಾಡು ಆಗುತ್ತೆ. 20-22 ಅಂದರೆ ನೀವು ಸೈಜ್ ಹೆಚ್ಚು ಕಡಿಮೆ ಮಾಡಿದ್ರೆ 18 ಆಗ್ಬೋದು ಹಾಗೆ. ಇವಾಗ ನೋಡಿ, ನಿಮಗೆ ಬ್ರೇಕ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ. ಇದಕ್ಕೆ 15 ದಿವಸ ಶೆಲ್ಫ್ ಲೈಫ್ ಹೊರಗಡೆನೇ ಇದೆ. ನೀವು ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ, ನಾನು ಮಗನಿಗೆ ಕಳಿಸಿದ್ದೀನಿ, ಅವನ ಹತ್ರ ಅಲ್ಲಿ ಹೊರಗಡೆಗೆ ಅದು ಕೂಡ ಉಳೀತು ನೋಡಿ. ಇವಾಗ ಅದನ್ನು ಮಾಡಿರೋ ಲಡ್ಡುನ ಮತ್ತೆ ಬ್ರೇಕ್ ಮಾಡಿ ಕಟ್ಟೋದು ತೋರಿಸ್ತೀನಿ ನೋಡಿ.
ಆ್ಯಕ್ಚುಲಿ ಯಾವಾಗಲೂ ರವೆ ಲಡ್ಡು ಕಟ್ಟಕ್ಕೆ ಬರಲ್ಲ ಅಲ್ವಾ, ನಾನು ಇದು ಮೂರನೇ ಸತಿ ಮಾಡ್ತಿರೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಒಂದು ಸತಿ ಮಾಡಿ ನೋಡಿ, ಮತ್ತೆ ಕಾಮೆಂಟ್ ಬಾಕ್ಸಲ್ಲಿ ನಂಗೆ ಕಾಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬೆಂಡಾಗಿ ಬಂದ್ಬಿಡ್ತು. ಮಾಡಿರೋ ಲಡ್ಡು ನಾನು ಮುರಿದ್ಬಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಕಟ್ಟಿರೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.